ಮನೆ ಅಧ್ಯಕ್ಷರೇ, ಬಡವರೊಬ್ಬರಾದಂತ ಸರ್ಕಾರ ಈ ಬಜೆಟ್ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದೀರ. ಕಾರ್ಮಿಕರ ಪರವಾದಂತ ಸರ್ಕಾರ ಈ ಬಜೆಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯ ಒಂದೇ ಒಂದು ಸಂಗತಿಗಳ ಅನುಷ್ಠಾನಕ್ಕೆ ಬರದೇ ಇರುವಂತದ್ದು ದುರ್ದೈವದ ಸಂಗತಿ. ಒಂದೇ ಒಂದು ಅನುಷ್ಠಾನಕ್ಕೆ ಬಂದಿಲ್ಲ. ಹಾಗಾದ್ರೆ ಮುಂದಿನ ಬಜೆಟ್ ಬೇಕೋ ಬೇಡವೋ ಆಲೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇವತ್ತು ಕಟ್ಟಾಚಾರಕ್ಕೋಸ್ಕರ ನಡೆಯೋದಾದ್ರೆ ಬಜೆಟ್ ಅಧಿವೇಶನಗಳು ಹೇಗೆ ಸಾಧ್ಯ ಆಗತ್ತೆ? ಸೊ ಹಾಗಾಗಿ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಡ್ತೇನೆ ಬೇಕಾದ್ರೆ. ಇಲ್ಲಿಂದ ಮುಂದಿನವರೆಗೂ ಕೂಡ ಯಾವುದೇ ಒಂದೇ ಒಂದು ಕಾರ್ಯಕ್ರಮಗಳನ್ನು ಯೋಚನೆ ಮಾಡಿದ್ದಂಥದ್ದು ರಾಜ್ಯಪಾಲ ಹೇಳಿರುವಂತಹ ಸಂಗತಿಗಳನ್ನ ಒಂದೇ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ರೆ ಹೇಳಿದಾಗ ಫಸ್ಟ್ ಹೇಳಿ. ಸೊ ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿಕೊಟ್ಟಿರೋದು ಅಂತ ಹೇಳಿದ್ರೆ ಅನೇಕ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ನಾವು 2011 ಜನಗಣತಿ ಆಧಾರದ ಮೇಲೆ ಯೋಚನೆ ಮಾಡಿದ್ರೆ ರಾಜ್ಯದ ನಗರ ಪ್ರದೇಶಗಳು ಶೇಕಡ 39%ಕ್ಕೂ ಹೆಚ್ಚು ಜನವಸತಿ ಇರುವಂತಹ ಜಾಗಗಳಿದೆ. ಹಾಗಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಿದಂತಹ ಸಂದರ್ಭದೊಳಗಡೆ ಲೋಕಲ್ ಬಾಡಿಗಳಿಗೆ ವಿಶೇಷವಾದಂತಹ ಸ್ಥಾನಮಾನ ಕೊಡುವಂತದ್ದು ಅವಶ್ಯಕತೆ ಇದೆ ಅಂತ ಮನಗಂಡು ಅನೇಕ ಕಾರ್ಯಯೋಜನೆಗಳನ್ನು ರೂಪಿಸಿದ್ದಾರೆ. ಹಾಗೆ ನಡೆದಿದೆ ಅಂತ ಕೇಳಿದ್ರೆ ಒಂದೇ ಒಂದು ಆ ರೀತಿಯ ಯೋಜನೆಗಳು ನಡೀಲಿಲ್ಲ. ಮಾನ್ಯ ಅಧ್ಯಕ್ಷರೇ, ಎಸ್ಎಫ್ಸಿ ಅನುದಾನ ಕೊಡಬೇಕು ಅಂತ ಯೋಚನೆ ಮಾಡುತ್ತೆ, ಆದರೆ ಅದರೊಳಗಡೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಸಭೆಯಲ್ಲಿ ಚರ್ಚೆ ಆಗಿದ್ರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಅಮೃತ್ ಯೋಜನೆ ಮೂಲಕ ಏನೆಲ್ಲ ಮಾಡಬೇಕು ಅಂತ ಯೋಚನೆ ನಡೆಯುತ್ತೆ, ಆದರೆ ಒಂದು ವರ್ಷ ಆದರೂ ಕೂಡ ಅದಕ್ಕೆ ಅಪ್ರೂವಲ್ ಸಿಗೋದಿಲ್ಲ. ಮೂಲಭೂತವಾಗಿ ಆಗಬೇಕಾದಂತ ಕೆಲಸಗಳು ಆಗಬೇಕಾದ ಈ ಹಣದಲ್ಲಿ ಲೋಕಲ್ ಬಾಡಿಗಳಲ್ಲಿ ಒಂದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಎನ್ಜಿಟಿಗೆ ಸಂಬಂಧಪಟ್ಟಂತೆ ಹಣವನ್ನು ಕೊಡಬೇಕು ಅಂತ ನಿರ್ಣಯ ಮಾಡಿತು ಸರ್ಕಾರ. ಎಲ್ಲ ವಿಭಾಗಗಳಿಗೂ ಕೊಟ್ಟಿದ್ದ ಹಣ ಆ ಕಾರ್ಯಯೋಜನೆಗೆ ನೀವು ಕಾರ್ಯ ಮಾಡಿ ಅಂತ ಹೇಳಿ ಆ ದೇಶದ ಪ್ರತಿಯನ್ನು ಕೊಡಲಿಲ್ಲ. 40 ಕೋಟಿ ನಿಮಗೋಸ್ಕರ, 30 ಕೋಟಿ ನಿಮಗೋಸ್ಕರ, ಎಲ್ಲ ಮಹಾನಗರ ಪಾಲಿಕೆ, UNLB, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಎಲ್ಲರಿಗೂ ಕೂಡ ಕೊಟ್ಟಿದೆ ನಾವು. ಕಾರ್ಯ ಆಯ್ತಾ ಅಂತ, ಯಾಕಂದ್ರೆ ಬಹಳ ಮೂಲಭೂತವಾಗಿ ಆಗಬೇಕಾದಂಥದ್ದು. ಹಸಿರು ನ್ಯಾಯಪೀಠ ಹೇಳಿರುವಂತಹ ಆದೇಶವನ್ನ, ಹಸಿರು ನ್ಯಾಯಪೀಠ ಹೇಳಿರುವಂತಹ ಸಲಹೆಗಳನ್ನ ಬಜೆಟ್ ಅಲ್ಲಿ ಘೋಷಣೆ ಆಗಿದ್ರೂ ಕೂಡ, ಹಣ ಕೊಡಬೇಕು ಅಂತ ಮೀಸಲಾಗಿದ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರೊಳಗೆ ವಿಫಲತೆ ಆಗಿರುವಂತಹ ಸರ್ಕಾರವನ್ನ ನಾವು ಅಭಿವೃದ್ಧಿ ಪರವಾದಂತಹ ಸರ್ಕಾರ ಅಂತ ಕರಿಬೇಕಾ? ಕರೀಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ಹೀಗೆ ಅನೇಕ ಸಂಗತಿಗಳನ್ನು ಯೋಚನೆ ಮಾಡ್ತಾ ಹೋದಾಗ ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ, ಇದೆಲ್ಲದನ್ನು ಮಾಡಲಿಕ್ಕೆ ಮೂಲಭೂತವಾಗಿ ಬೇಕಾಗಿರುವಂತದ್ದು ಹಣ ಅಷ್ಟೇ ಅಲ್ಲ, ಹಣ ಕೊಟ್ಟಿದ್ದೀರಿ, ಆ ಕೆಲಸ ಮಾಡಲಿಕ್ಕೆ ಅಲ್ಲಿ ಜನನೇ ಇಲ್ಲ. ಯಾವ UNLBಗಳಲ್ಲಿ ಜನ ಇದ್ದಾರೆ? ಇವತ್ತು ಸಿಬ್ಬಂದಿಗಳೇ ಇಲ್ಲ. ಸಿಬ್ಬಂದಿಗಳನ್ನು ಕೊಡಿ ಅಂತೇಳಿ ಭಿಕ್ಷೆ ಪಡೆದಂಗೆ ಬೇಡಿದ್ರು ಕೂಡ ಇವತ್ತು ಸಿಬ್ಬಂದಿಗಳನ್ನು ಜೋಡಿಸೋದ್ರೊಳಗೆ ವಿಫಲತೆ ಆಗಿದೆ ಅಂತ ಹೇಳಿದ್ರೆ ಇದು ಯಾವ ಸರ್ಕಾರ ಅಂತ ಕರಿಬೇಕು? ಜನಪರವಾದಂತ ಸರ್ಕಾರ ಅಂತ ಕರೀಲಿಕ್ಕೆ ಸಾಧ್ಯನಾ ಮಾನ್ಯ ಅಧ್ಯಕ್ಷರೇ? ಹಾಗಾಗಿ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಇಲ್ಲ, ಯಾವುದೋ ಒಂದು ಬೇರೆ ಬೇರೆ ರೀತಿಯ ಲಾಭಿಗಳಿಗೆ ಸರ್ಕಾರ ಸಿಕ್ಕಾಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸ್ವತಃ ಅನುಭವಿಸಿದ್ದೇನೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಒಳಗಡೆ. ನಾನು ಬೇರೆಯವರ ಮೂಲಕ ಕಾರ್ಯವನ್ನು ಮಾಡಿಸ್ತೇವೆ, ಬೇರೆಯವರ ಮೂಲಕ ಕಾರ್ಯವನ್ನು ಮಾಡಿಸ್ತೇವೆ, ಬೇರೆ ಬೇರೆ ಸಂಸ್ಥೆಗಳ ಮೂಲಕ. ಆದರೆ ನೇರವಾಗಿ ಜನ ತಗೊಂಡು ಕೆಲಸಗಳನ್ನು ಮಾಡಿಸಬಹುದು ಅಂತ ಆದ್ರೆ ಅಷ್ಟು ಹಣ ನಮಗೆ ಉಳಿಯುತ್ತೆ? ಆ ಸರ್ವಿಸ್ ಚಾರ್ಜೇ ಉಳಿಯುತ್ತೆ ನಮಗೆ? ಅದನ್ನು ಮಾಡಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆಗೆ ಇನ್ನೂ ಕೂಡ ಮೀನಾಮೇಶ ಎಣಿಸುತ್ತೆ ಅಂತ ಹೇಳಿದ್ರೆ ಹಂಗಾದ್ರೆ ಯಾವ ಲಾಭಿ ಅದು ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇದೆ ಅಧ್ಯಕ್ಷರೇ. ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ, ಅದು ನೆಕ್ಸ್ಟ್
ಸೊ ಹಾಗಾಗಿ ಆ ರೀತಿಯ ಜನ ಯಾರು ಬೇಕು, ಸಿಬ್ಬಂದಿಗಳ ಕೊರತೆ ಇದ್ರೆ ಯಾವುದೇ ಕಾಮಕ್ಕೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ. ಇದು ಒಂದು ಭಾಗ. ಇದ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ, ಚರ್ಚೆ ಯಾವ್ಯಾವ ಹಂತಕ್ಕೆ ಹೋಯ್ತು ಅಂತ ನೀವು ನೋಡಿದಿರ. ಇಡೀ ರಾಜ್ಯ ಒಂದು ವಾತಾವರಣದಲ್ಲಿ ಇರಬೇಕು. ಇಷ್ಟೊತ್ತು ಚರ್ಚೆ ಮಾಡಿದ್ವಿ ನಾವು. ಶಿವಮೊಗ್ಗದಲ್ಲಿ ಔರಂಗಜೇಬ್ ಕಟೌಟ್ ಹಾಕಿದ ಇವ್ರು ಯಾರಿಗೂ ನೋವು ಆಗಲಿಲ್ಲ. ಹನುಮಾನ್ ಧ್ವಜ ಹಾರತಾ ಇದೆ ಅಂತ ಹೇಳಿದ ತಕ್ಷಣ ನೋವಾಗ್ಲಿಕ್ಕೆ ಶುರು ಆಗ್ಬಿಡ್ತೀವಿ. ಈಗೆಲ್ಲ ಸರ್ವಧರ್ಮ ಸಮಭಾವ ಕಾಣುವಂತ ರೀತಿನ ಇದು. ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಕೋಮುವಾದಿಗಳ? ಯಾರ ಬಗ್ಗೆ ಯಾರು ಹೇಗೆ ಮಾತಾಡ್ತಾ ಇದ್ದಾರೆ? ಮನೆ ಅಧ್ಯಕ್ಷ ಬಹಳ ನೋವಿಂದ ಹೇಳ್ತಾ ಇದ್ದಾನೆ. ಶಿವಮೊಗ್ಗದಲ್ಲಿ ಶಾಂತಿನಗರದಲ್ಲಿ ಈ ಘಟನೆ ನಡೆದಂತ ಸಂದರ್ಭದೊಳಗಡೆ ದೇಶದ್ರೋಹಿ ಚಟುವಟಿಕೆ ಮಾಡ್ತಿರೋಂಥವ್ರು ಇದೊಂದು ಹುನ್ನಾರ ನಡೆಸಿದ್ದಾರೆ, ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ಸನ್ಮಾನ್ಯ ಎಸ್ಪಿ ಅವರಿಗೆ ಭೇಟಿ ಮಾಡಿದ್ವಿ. ಕ್ರಮ ತಗೊಂಡ್ರು ಯಾರ ಮೇಲೆ? ಯಾವ ಹಿಂದೂ ಮನೆಗಳನ್ನ ಹುಡುಕಿ 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 ಹೊಡೆದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ. ಯಾರು ಎಲ್ಲೆಲ್ಲ ಅವ್ರವ್ರ ಪಾಡಿಗೆ ಕೆಲಸಗಳನ್ನು ಮಾಡಿಕೊಂಡಿದ್ರು, ಅವ್ರವ್ರ ಪಾಡಿಗೆ ಕೆಲಸ ಮಾಡ್ತಾ ಇದ್ರು, ಅಂತ ಜಾಗದಿಂದ ಬಂಧನ ಮಾಡಿಕೊಂಡು ಕರ್ಕೊಂಡ್ಬಂದು ಅವ್ರ ಮೇಲೆ ಕ್ರಮ ಹಾಕಿ ಗುಲ್ಬರ್ಗ ಜೈಲಿ ಕಳಿಸ್ತಾರೆ. ಇದು ನಮ್ಮ ವ್ಯವಸ್ಥೆ ಆಗಿದೆ, ಇದು ನಮ್ಮ ವ್ಯವಸ್ಥೆ. ಕೇಳಿದ ಅನ್ಯಾಯ ಅಲ್ಲ ಅಂತ ಹೇಳಿ ನಮ್ಮ ಮನೆ ಸಚಿವರ ಹತ್ರ ಕೂಡ ಮಾತಾಡಿದ್ರು. ಗೃಹ ಸಚಿವರ ಹತ್ರ ಹೋದ ಬಾರಿ ನಾನು ಬೆಳಗಾವಿ ಅಧಿವೇಶನದಲ್ಲಿ ಅನ್ಯಾಯ ನಡೀತಾ ಇದೆ ಸರ್, ನೀವೊಂದ್ಸರಿ ಬನ್ನಿ ಜಾಗಕ್ಕೆ ಅಂತ ಕರೆದೆ. ಬರ್ತೀನಿ ಅಂತ ಹೇಳಿದ್ರು ಅವರು. ಬನ್ನಿ, ಸತ್ಯ ಸಂಗತಿನ ದಯಮಾಡಿ ಅರ್ಥ ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಶಿವಮೊಗ್ಗ ಸೂಕ್ಷ್ಮವಾದಂತಹ ಪ್ರದೇಶ ಸರ್, ಅದು ಶಾಂತಿ ನೆಲೆಸಬೇಕು ಅಂತೇಳಿ ತುಂಬಾ ದಿನಗಳಿಂದ ನಾವು ಪ್ರಯತ್ನ ಪಡ್ತಾನೆ ಇದ್ದೇವೆ. ಬಾಂಬ್ ತಯಾರು ಮಾಡುವಂತವರು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ, ಬಾಂಬ್ ತಯಾರು ಮಾಡುವಂತವ್ರು. ಇದೆಲ್ಲ ಘಟನೆ ಗೊತ್ತಿದ್ರು ಕೂಡ ಮೆರವಣಿಗೆ ಹೋದಂತ ಸಂದರ್ಭ ಯಾರು ಮಾಡಿದ್ರು ಕೃತ್ಯ ಅಂತ ಹೇಳಿ ಮನೆ ಅಧ್ಯಕ್ಷರೇ ಇದು ಅನ್ಯಾಯ ಹೌದಲ್ಲ ಅಂತ ದಯವಿಟ್ಟು ಹೇಳ್ಬಿಡಿ ನೀವು. ಅಲ್ಲಿಂದ ಮನೆಗಳಿಗಿನ್ನ ದಾಳಿ ಮಾಡಿದ್ರು, ಗೂಂಡಾಗಿರಿ ಮಾಡಿದ್ರು, ಕಾರು ಜಕ್ಕಂ ಮಾಡಿದ್ರು, ಆಟೋ ಜಕ್ಕಂ ಮಾಡಿದ್ರು, ಮನೆಗಳನ್ನ ಒಡೆದು ಬುಕಣಿ ಮಾಡಿದ್ರು. ಅವ್ರಿಗೆ ಈ ಕ್ಷಣ ತನಕ ಒಂದು ರೂಪಾಯಿ ನಯಾ ಪೈಸನ್ನು ಕೂಡ ಸರ್ಕಾರ ಪರಿಹಾರ ಘೋಷಣೆ ಮಾಡಲಿಲ್ಲ. ಯಾಕೆ? ಹಿಂದೂಗಳನ್ನಂತ ಒಂದೇ ಕಾರಣಕ್ಕೋಸ್ಕರನ? ಇದು ಕೇಳಿದ್ರೆ ನೀವೆಲ್ಲ ಕೋಮುವಾದಿಗಳು ಕಣ್ರಿ. ಯಾರು ನೋವಿನಿಂದ ಬಳಲ್ತಾ ಇದ್ದಾರೆ ಅವ್ರು ಯಾರು ಆಗಿರ್ಲಿ, ಆ ಘಟನೆ ಒಳಗಡೆ ಯಾರು ನೋವನ್ನ ಅನುಭವಿಸ್ತಾ ಇದ್ದಾರೆ ಅಂತ ವ್ಯಕ್ತಿಗಳಿಗೆ ಶಕ್ತಿ ಕೊಡಬೇಕಂತ ಸರ್ಕಾರದ ಕೆಲಸ ಕರ್ತವ್ಯ ಇಲ್ವಾ? ತೀರ್ಮಾನ ಮಾಡಿ ಅದು ಹಿಂದೂ ಮುಸ್ಲಿಂ ಹೌದಾ ಅಲ್ಲ ಅಂತೇಳಿ. ಹಿಂದೂಗಳು ವಾಪಸ್ ಹೋಗಿ ಹೊಡೆದಿದ್ರೆ ಮಾತ್ರ ಹಿಂದೂ ಮುಸ್ಲಿಂ ಗಲಾಟೆನ? ಇಡೀ ಮುಸಲ್ಮಾನ್ ಗುಂಡಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಅಲ್ಲಿ ಹೋಗಿ ಒಂದು ಮನೆ ನೂರಾರು ಮನೆಗಳ ಮೇಲೆ ದುಷ್ಕೃತ್ಯ ನಡೆಸಿದ್ರೆ, ಕೃತ್ಯಗಳನ್ನು ನಡೆಸಿದ್ರೆ ಅದು ಹಿಂದೂ ಮುಸ್ಲಿಂ ಅಲ್ವಾ? ಅದು ಯಾವ ನ್ಯಾಯ ಅಂತ ಕೇಳ್ತಾ ಇದ್ದೇನೆ ನಾನು. ಒಂದ್ ನಾಲ್ಕು ಹಣ ಅವ್ರಿಗೆ ಇನ್ನೂ ಕೊಟ್ಟಿಲ್ಲ ಸರ್, ಲಕ್ಷಾಂತರ ರೂಪಾಯಿ ಹಾನಿ ಆಗಿದೆ. ಮಹಾನಗರ ಪಾಲಿಕೆಯಿಂದ ಯೋಚನೆ ಮಾಡಿ ತಕ್ಷಣಕ್ಕೆ ಏನ್ ಬೇಕೋ ಕೊಡಿ ಅಂತ ಕೇಳಿದ್ವಿ, ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಹೇಗಾಗತ್ತೆ? ಅಷ್ಟಕ್ಕೆ ನಿಲ್ಲಿಲ್ಲ ಮಾನ್ಯ ಅಧ್ಯಕ್ಷರು, ಮಾನಸಿಕತೆ ಹೇಗಿದೆ ಅನ್ನೋದನ್ನ ಅರ್ಥ ಮಾಡಿಸಿ ನಾನು ಮಾತ್ರ ಮುಕ್ತಾಯ ಮಾಡ್ತೇನೆ. ಲಾ ಅಂಡ್ ಆರ್ಡರ್ ಅಂತ ಹೇಳ್ತಾರೆ, ಚೆನ್ನಾಗಿರ್ಬೇಕು ಅಂತ ಅಪೇಕ್ಷೆ ಪಡೋರಲ್ಲಿ ನಾವು ಕೂಡ ಇದೆಯಾ ಅಂತೇಳಿ ಪ್ರಶ್ನೆ ಹಾಕೋಬೇಕಲ್ಲ ನಾವು. ಹಾಗಾದ್ರೆ ಯಾರು ಕುಮ್ಮಕ್ಕಿನಿಂದ ಅವರೆಲ್ಲ ಬೆಳೀತಾ ಇದ್ದಾರೆ? ಸರ್ಕಲ್ ಅಲ್ಲಿ ಯಾರಿಗೂ ಒಂದು ಗಾಡಿ ಟಚ್ ಆಗೋಗಿಲ್ಲ ಅಥವಾ ಟಚ್ ಮಾಡ್ತಾರೆ, ಚಾಕು ಹಾಕಿ ಇರಿತಾರೆ. ಯಾರವರು ಕೇಳಿದ ಮತ್ತೆ ಹೇಗೇನು ಅದನ್ನೇ ಹೇಳ್ತೀರಿ? ಹೇಳ್ತಾರೆ, ಸಿಕ್ಕಾಕೊಂಡವರು FIR ಹಾಕಿರೋರೆಲ್ಲರೂ ಕೂಡ ಮುಸಲ್ಮಾನ್ ಯುವಕರೇ. ನಾವೇನ್ ಸಾಯಣ ಹೇಳಿ? ಹೊರತತ್ತಿನ ಸಾಯ್ತವರನ್ನು ಹಿಂದೂ ಆಸ್ಪತ್ರೆಯಲ್ಲಿ ಇರ್ತಾನೆ. ಕಡತ್ಕಟ್ಟೆ ಹುಡುಗ ಸಂಗಮೇಶ್ವರಿ ಗೊತ್ತಿದೆ, ಕಡತ್ಕಟ್ಟೆ ಜಯನನ್ ಮಗಂಗೆ
ಇಲ್ಲ ಕೂತೀರಿ ಸರ್ ನಮ್ಮ ಸಂಗಮೇಶ್ವರ ಅವರವರ ಆತ್ಮೀಯರವರೆಲ್ಲ. ದಯಾನಂದ ಮಗ ವೀರಭದ್ರ ಟಾಕೀಸ್ ಅವನು ಕಡತ್ಕಟ್ಟಿದ್ದು ಶಿವಮೊಗ್ಗಕ್ಕೆ ಬಂದಿದ್ದ, ವಾಪಸ್ ಹೋಗ್ಬೇಕಾದ್ರೆ ಆ ಸರ್ಕಲ್ ಅಲ್ಲಿ ಒಂದು ಚುಟ್ಟ ಗಾಡಿ ಟಚ್ ಆಯ್ತು, ಅವನ ಗಾಡಿ ಟಚ್ ಆಗಿದ್ದಿಲ್ಲ, ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದ್ದಾನೆ. ಅವನ್ ಬಂದ ಅವನ್ ಕಡೆ ಅವನಿಗೂ ಟಚ್ ಆಯ್ತು, ಟಚ್ ಆಗಿದೆ ಅಟ್ಟೆ ಸರ್ ಹೊಡೆದಾಕ್ತದ್ರು, ಹೊಡೆದ್ರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನು. ಮಂಡ್ಯದಲ್ಲಿ ಇದೇ ಇನ್ಸಿಡೆಂಟ್ ಸೇಮ್ ಇನ್ಸಿಡೆಂಟ್ ನಡೀತು. ಪೊಲೀಸಿಗೆ ಕೇಳಿದ್ರೆ ಬೇರೆ ಉತ್ತರ ಹೇಳಿದ್ರು, ನಾನು ಏನ್ ಮಾಡಿ ಹೇಳಿ, ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಅಂತ ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ ರೌಡಿಗಳು ರಸ್ತೆಯಲ್ಲಿ ಬಿದ್ದು ಸತ್ತೋಗ್ಬಿಟ್ರು, ಹೊಡೆದಾಕ್ಬಿಟ್ರು. ನಾಲ್ಕು ತಿಂಗಳಲ್ಲಿ ಎರಡು ಮರ್ಡರ್ ಸರ್ ಶಿವಮೊಗ್ಗದಲ್ಲಿ. ಕೊತ್ತ ರಾಮಚಂದ್ರನ್ ಕಾಲಕ್ಕೆ ಮುಗಿದಾಯ್ತು ಅಂತ ಅನ್ಕೊಂಡಿದ್ವಿ ನಾವು, ಮತ್ತೆ ಪ್ರಾರಂಭ ಆಗಿದೆ ಶಿವಮೊಗ್ಗ. ಓಕೆ, ಸೊ ಇದು ಪರಿಸ್ಥಿತಿ. ಇಟ್ಟಕ್ಕೆ ನಿಲ್ತಾ ನಿಲ್ಲ,